ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ಅಮೇಝಿಂಗ್ ಹ್ಯಾಕ್ಸ್ ಇನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು ಹೊಟ್ಟೆಯಲ್ಲಿ ಭಾಗದಲ್ಲಿರೋ ಬೊಜ್ಜನ್ನ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ತುಂಬಾ ಕಷ್ಟ ಫ್ರೆಂಡ್ಸ್. ನೀವು ಬೇರೆ ಎಲ್ಲಾದರೂ ಕರಗಿಸ್ಬೋದು, ಆದರೆ ಈ ಜಂಕ್ ಫುಡ್ಡಿಂದ ಹೊಟ್ಟೆ ಭಾಗದಲ್ಲಿ ಅಕ್ಯುಮುಲೇಟ್ ಆಗಿರೋ ಫ್ಯಾಟ್ ಕಳ್ಕೊಳ್ಳೋದು ತುಂಬ ಕಷ್ಟ. ನೀವು ಎಷ್ಟೇ ಎಕ್ಸೈಸ್ ಕೂಡ ಮಾಡ್ಬೋದು, ಹೌದು ಎಕ್ಸೈಸ್ ಕೂಡ ತುಂಬಾ ಇಂಪಾರ್ಟೆಂಟ್, ಇಲ್ಲ ಅಂತ ಹೇಳಲ್ಲ. ಆದರೆ ಎಕ್ಸೈಸ್ ಜೊತೆ ನಾವು ಡಯೆಟ್ ಕೂಡ ಫಾಲೋ ಮಾಡಬೇಕು. ಆದರೆ ಡಯೆಟ್, ನೀವು ಡಯೆಟು ಮಾಡಿಕೊಂಡು ಎಕ್ಸೈಸು ಮಾಡಿಕೊಂಡು ಇವೆರಡರ ಜೊತೆ ಇವತ್ತು ನಾನು ಹೇಳ್ಕೊಡೋ ಒಂದು ಇದು ನನ್ನ ರೆಮಿಡಿನ ನೀವು ರಾತ್ರಿ ಮಲ್ಕೊಳ್ಳೋ ಮುಂಚೆ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಇದನ್ನು ಹೋಗಲಾಡಿಸ್ಕೋಬೋದು. ಇದು ತುಂಬ ಸುಲಭ ಮಾಡೋಕ್ಕೆ, ಆದರೆ ನನಗೆ ನಿಮ್ಮ ಕಷ್ಟ ಎಲ್ಲ ಅರ್ಥ ಆಗುತ್ತೆ ಫ್ರೆಂಡ್ಸ್. ಏಕೆಂದರೆ ನಾನು ಅದನ್ನು ಅನುಭವಿಸಿದ್ದೀನಿ. ಜನ ಹೇಗೆ ಮಾತಾಡ್ಕೋತಾರೆ ದಪ್ಪ ಇದ್ದಾಗ, ಹೊಟ್ಟೆ ಭಾಗದಲ್ಲಂತೂ ಏನೇ ಡ್ರೆಸ್ ತೊಗೊಂಡ್ರೂ ಹಾಕ್ಕೊಳ್ಳೋಕ್ಕೆ ಆಗಲ್ಲ, ಆ ಹೊಟ್ಟೆ ಭಾಗದಲ್ಲಿ ಫುಲ್ಲು ಕೂತ್ಬಿಡುತ್ತೆ. ಅದ್ರೊಂದ್ ಜೊತೆ ನೀವು ಎಕ್ಸೈಸ್ ಮಾಡ್ತೀರಾ ಸರಿ, ಬಟ್ ಇದು ತುಂಬ ಮುಖ್ಯ ಆಗುತ್ತೆ. ಅದೇ ಅದನ್ನ ಹೆಂಗ್ ಮಾಡೋದು ಅಂತ ನಾವು ಇವತ್ತು ನೋಡೋಣ. ಈ ರಿಯೂಸಬಲ್ ಪೌಡರ್ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರೋ ಫಸ್ಟ್ ಇಂಗ್ರೀಡಿಯೆಂಟೇ ಅಜ್ವೈನ್ ಫ್ರೆಂಡ್ಸ್. ಹೌದು, ಅಜ್ವೈನ್ ಬಂದುಬಿಟ್ಟು ಆಯುರ್ವೇದ ಮೆಡಿಸಿನ್ ಆಗಿ ಹಳೇ ಕಾಲದಿಂದನೂ ಉಪಯೋಗಿಸ್ತಾ ಇದ್ದಾರೆ. ನಾವು ಉಪಯೋಗಿಸ್ತೀವಿ ಅಡುಗೆಗಳಲ್ಲಿ, ಬಟ್ ಅದು ಕಡಿಮೆ ಪ್ರಮಾಣದಲ್ಲಿ ಅಷ್ಟೇ ಆಗಿರುತ್ತೆ. ಹಾಗಾಗಿ ಇದರಿಂದ ನಮಗೆ ಡೈಜೆಷನ್ ಆಗುತ್ತೆ, ಕಾನ್ಸ್ಟಿಪೇಷನ್ ಎಲ್ಲ ಕಡಿಮೆ ಆಗುತ್ತೆ. ನಿಮಗೆ ಗೊತ್ತೇ ಗೊತ್ತಿರ್ಬೋದು, ನಮ್ಮ ಫಸ್ಟ್ ಸ್ಟೆಪ್ ವೆಯ್ಟ್ ಲಾಸ್ ಪ್ರೋಸೆಸ್ ಅಲ್ಲಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ನ ಹೆಲ್ತಿಯಾಗಿ ಇಟ್ಕೊಳ್ಳೋದು. ಅದಕ್ಕೆ ಈ ಅಜ್ವೈನ್ ಬಂದುಬಿಟ್ಟು ಆ ಪ್ರಾಸೆಸ್ನ ಆಕ್ಸಲರೇಟ್ ಅಂದರೆ ಹೆಚ್ಚು ಮಾಡಿಸುತ್ತೆ. ವೆಯ್ಟ್ ಲಾಸ್ ಪ್ಲ್ಯಾನನ್ನು ನೀವು ಏನೇ ಮಾಡ್ಕೊಂಡಿದ್ರು ಅದು ಹೆಚ್ಚಿಸುತ್ತೆ. ಹಾಗಾಗಿ ಅಜ್ವೈನ್ನ ನಾವು ಉಪಯೋಗಿಸೋದು ತುಂಬಾ ಮುಖ್ಯ. ಹಾಗಾಗಿ ಈ ಪುಡಿಗೆ ಮೇನ್ ಇಂಗ್ರೀಡಿಯೆಂಟು ಅಜ್ವೈನೇ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ಜೀರಿಗೆ ಫ್ರೆಂಡ್ಸ್. ಹೌದು, ಜೀರಿಗೆನು ತುಂಬಾ ಮುಖ್ಯ. ಅದರಲ್ಲಿ ಒಂದು ಸೀಕ್ರೆಟ್ ಎನ್ಝೈಮ್ ಇದೆ. ಅದು ಹೇಗೆ ಅಂದರೆ, ಈ ನಮ್ಮ ಬಾಡಿ ಅಂದರೆ ಮೇನ್ ಟಮ್ಮಿಯಲ್ಲಿರೋ ಶುಗರು, ಫ್ಯಾಟು, ಕಾರ್ಬೋಹೈಡ್ರೇಟ್ಸ್ನೆಲ್ಲ ಬ್ರೇಕ್ ಮಾಡಿ ಅಲ್ಲಿ ಕ್ಲೀನ್ ಮಾಡುತ್ತೆ, ಮೆಟಾಬಾಲಿಕ್ ರೇಟ್ ಜಾಸ್ತಿ ಮಾಡುತ್ತೆ. ಅದರ ಎಫೆಕ್ಟ್ ಆಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಜೀರಿಗೆ. ನೆಕ್ಸ್ಟ್ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಸೋಂಪು ಫ್ರೆಂಡ್ಸ್. ಅಂದರೆ ಇದನ್ನು ಫೆನಲ್ ಸೀಡ್ಸ್ ಅಂತಲೂ ಕರೀತಾರೆ. ನಿಮಗೆ ಗೊತ್ತೇ ಗೊತ್ತಿರ್ಬೋದು, ಮದುವೆ ಮನೆಯಲ್ಲಿ ಊಟ ಎಲ್ಲ ಆದಮೇಲೆ ಇದನ್ನು ಕೊಡ್ತಾರೆ. ಯಾಕೆ ಗೊತ್ತಾ, ಅದು ಡೈಜೆಷನ್ಗೆ ಇಂಪ್ರೂವ್ ಮಾಡುತ್ತೆ. ಮತ್ತು ಅದರಲ್ಲಿ ಫೈಬರ್ ಇರೋದ್ರಿಂದ ಅದು ಜಾಸ್ತಿ ಹೊತ್ತು ಹೊಟ್ಟೆ ತುಂಬಿರೋ ಫೀಲ್ ಕೊಡುತ್ತೆ. ಫೀಲ್ಗಿಂತ ತುಂಬಿರುತ್ತೆ, ನಿಮಗೆ ಏನು ಕ್ರೇವಿಂಗ್ಸ್ ಆಗಲ್ಲ. ಹಾಗಾಗಿ ನಿಮಗೆ ಇನ್ನೊಂದು ಮತ್ತೆ ತಿನ್ನೋ ಥರ ಅನಿಸಲ್ಲ. ಮತ್ತು ಇದು ವೈಟಮಿನ್ನು ಇದ್ದು ಇದು ಮಿನರಲ್ ಅಬ್ಸಾರ್ಪ್ಷನ್ಗೂ ತುಂಬ ಹೆಲ್ಪ್ ಆಗುತ್ತೆ. ಈಗ ಈ ಪೌಡರ್ ಮಾಡೋದಕ್ಕೆ ಈ ಥರ ಒಂದು ಕಂಟೈನರ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಇವು ಮೂರೂ ಹಾಕ್ಕೊಂಡು ಸ್ವಲ್ಪ ಹುರಿಬೇಕು, ಏಕೆಂದರೆ ಅದರಲ್ಲಿರೋ ಮಾಯಿಶ್ಚರ್ ಅಂಶ ಎಲ್ಲ ಹೋಗೋಕ್ಕೆ. ನನಗೆ ಈ ಹೊಟ್ಟೆ ಭಾಗದಲ್ಲಿ ಆ ವೆಯ್ಟ್ ಇರೋದ್ರ ಕಷ್ಟ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ ಫ್ರೆಂಡ್ಸ್. ಆದರೆ ನನಗೆ ಇದ್ರ ಮೂರದ್ದು ಉಪಯೋಗ ಗೊತ್ತಿದ್ದು ನಾನು ಇದನ್ನು ಟ್ರೈ ಮಾಡಿದೆ. ನಿಜ ಸಖತ್ ವರ್ಕ್ ಆಗುತ್ತೆ ಇದು, ಖಂಡಿತ ಸುಳ್ಳಲ್ಲ. ನಿಮ್ಮ ಅಂದರೆ ಹತ್ರ ನಿಮ್ಮ ಬರ್ತ್ಡೇ ಇದೆಯೋ ಅಥವಾ ಮದುವೆ ಏನಾದರೂ ನಿಮ್ಮದು ಒಳ್ಳೆ ಇಂಪಾರ್ಟೆಂಟ್ ಈವೆಂಟ್ ಇದ್ದಾಗ ರಾತ್ರಿ ಹೊತ್ತು ಇದನ್ನು ಕುಡಿದು ಖಂಡಿತ ಮಲ್ಕೊಳ್ಳಿ. ಇಲ್ಲಾಂದ್ರೆ ನಾರ್ಮಲ್ ಆಗೂ ಟ್ರೈ ಮಾಡಿ. ನಮ್ಮ ಅಂದರೆ ಇದು ತುಂಬ ನ್ಯಾಚುರಲ್ ಆಗಿರೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರಲ್ಲ. ನೋಡಿ, ಈ ಥರ ಎಲ್ಲ ಹುರ್ಕೊಂಡಾದಮೇಲೆ ನಾವೀಗ ಇದನ್ನು ಪುಡಿ ಮಾಡ್ಕೋಬೇಕು, ಡ್ರೈ ಪೌಡರ್ ಮಾಡ್ಕೋಬೇಕು. ಹಾಗಾಗಿ ನಿಮ್ಮ ಮಿಕ್ಸಿ ಜಾರಲ್ಲಿ ಏನು ನೀರಿನ ಅಂಶ ಇರಬಾರ್ದು. ಈ ಥರ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಈಗ ಇದು ಪೌಡರ್ ರೆಡಿ ಆಯಿತು. ಈ ಪೌಡರ್ನ ಈಗ ಹೇಗೆ ಯೂಸ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಕಪ್ಪಲ್ಲಿ ಉಗ್ರು ಬೆಚ್ಚಿನ ನೀರು ಹಾಕ್ಕೋಬೇಕು ಫ್ರೆಂಡ್ಸ್. ತುಂಬ ಬಿಸಿ ತೊಗೋಬೇಡಿ, ಯಾಕೆಂದರೆ ಇದನ್ನು ನೀವು ಒಂದೇ ಸತಿ ಗಳಗಡ ಅಂತ ಕುಡಿಬಾರ್ದು. ಒಂದು ಚೂರು ಸಿಪ್ಪೆ
ಕುಡಿಬೇಕು. ಹಾಗಾಗಿ ಅದಾದಮೇಲೆ ಇದಕ್ಕೆ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ. ಅಕಸ್ಮಾತ್ ನಿಮಗೆ ಪೌಡ್ರ್ ಪೌಡ್ರ್ ಬರ್ತಿದೆ ಅನ್ನೋದಾದರೆ ಒಂಚೂರು ಸೋಸ್ಕೋಬೋದು. ಸೋಸ್ಕೊಂಡ್ಬಿಟ್ಟು ಕುಡೀರಿ. ಎವ್ರಿ ಡೇ ನೈಟ್ ಕುಡೀರಿ ಫ್ರೆಂಡ್ಸ್. ಇದನ್ನು ನಿಮ್ಗೆ ಇದರಿಂದ ಸ್ವಲ್ಪ ಹೀಟ್ ಆಗ್ತಿದೆ ಅಂದರೆ ಮಜ್ಜಿಗೆ ಕುಡೀರಿ. ಬೆಳಗ್ಗೆ ನೀರು ಮಜ್ಜಿಗೆ ಮಾಡ್ಕೊಂಡು ಕುಡೀರಿ, ಹೀಟೆಲ್ಲ ಹೋಗುತ್ತೆ. ಬಟ್ ಎವ್ರಿ ಡೇ ನೈಟ್ ಇದನ್ನು ನೀವು ಕುಡಿದು ಮಲ್ಕೊಳ್ಳಿ. ಆಗ ನಿಮ್ಮದು ಇಂಟೆಸ್ಟೈನಲ್ಲಿ ಇರೋದೆಲ್ಲ ಕ್ಲೀನ್ ಮಾಡೋದ್ರ ಜೊತೆ ಇದು ಫ್ಯಾಟ್ ಕೂಡ ತೆಗ್ದಾಕತ್ತೆ. ಎಸ್ಪೆಷಲಿ ನೀವು ಎಕ್ಸಸೈಸ್ ಎಲ್ಲ ಮಾಡ್ತಿದ್ರೆ ಇದು ಇನ್ನೂ ನಿಮಗೆ ಎಕ್ಸ್ಟ್ರಾ ಸ್ವೆಟ್ ಆಗೋಕ್ಕೆಲ್ಲ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದನ್ನು ನೀವು ಕುಡಿಬೇಕು ನೈಟು. ಇದನ್ನು ಈಗ ಮಿಕ್ಕಿರೋ ಪೌಡರ್ನ ಈ ಥರ ಒಂದು ಗ್ಲಾಸ್ ಕಂಟೈನರಲ್ಲಿ ಸ್ಟೋರ್ ಮಾಡ್ಕೋಬೇಕು ಫ್ರೆಂಡ್ಸ್. ಸೊ ಹಾಗಾಗಿ ಆಮೇಲೆ ನಾನೇನು ರೆಕಮೆಂಡ್ ಮಾಡೋದು ಅಂದರೆ ತುಂಬ ಜಾಸ್ತಿ ಮಾಡಿಟ್ಕೋಬೇಡಿ. ಒಂದು 4-5 ದಿವಸಕ್ಕಾಗಷ್ಟು ಮಾಡಿಟ್ಕೊಂಡು ಈ ಥರ ಒಂದು ಗ್ಲಾಸ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಟ್ಕೊಳ್ಳಿ. ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಿ ಗ್ಲಾಸ್ಗೆ ಹಾಕಿಟ್ಕೊಂಡ್ರೆ ಒಳ್ಳೆಯದು. ಈ ಥರ ಸ್ಟೋರ್ ಮಾಡಿಟ್ಕೊಂಡು ನೀವು ಉಪಯೋಗಿಸ್ಕೋಬೋದು ಫ್ರೆಂಡ್ಸ್. ನೀವು ಹೇಳ್ಕೊಟ್ಟಿದ್ದ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಂಗೆ ಮೋಟಿವೇಶನ್ ಕೂಡ ಸಿಗುತ್ತೆ ಫ್ರೆಂಡ್ಸ್. ಮಾಡ್ತಿರಲ್ವಾ ಸಬ್ಸ್ಕ್ರೈಬ್? ನಾನು ನಿಮ್ಮನ್ನೆಲ್ಲ ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ರಿಸಲ್ಟ್ ಹೇಗೆ ಬರ್ತಿದೆ ಅಂತ ನಾನು ಕಾಯ್ತಿರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಫ್ರೆಂಡ್ಸ್.